ಹೆಲೋ ಎವ್ರಿವನ್, ವೆಲ್ಕಮ್ ಟು ಫುಡ್ ಕೋರ್ಟ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ. ತುಂಬ ಟೇಸ್ಟಿಯಾಗಿರತಕ್ಕಂತಹ ಹಾಗೂ ದೇಹಕ್ಕೆ ತಂಪು ಕೊಡ್ತಕ್ಕಂತಹ ಹೆಸರು ಬೇಳೆ ಪಾಯಸ ರೆಸಿಪಿ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಈ ಹೆಸರು ಬೇಳೆನ ನಾವೀಗ ಹುರ್ಕೋಬೇಕಾಗುತ್ತೆ. ನಾನು ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀವು ಹುರಿದು ಮಾಡೋದ್ರಿಂದ ಅದರದ್ದು ಪಾಯಸ ಮಾಡಿದಾಗ ಅದರ ಹಸಿ ವಾಸನೆ ಬರೋದಿಲ್ಲ. ಸೊ ಆದ ಕಾರಣ ಹುರ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಸೊ ಆದ ಕಾರಣ ನೀವು ಅವಾಗವಾಗ ಹೆಸರು ಬೇಳೆ ಪಾಯಸನಾದರೂ ಮಾಡ್ಕೊಂಡು ಕುಡಿದ್ರೆ ರುಚಿಯಾಗೂ ಇರುತ್ತೆ, ನಿಮ್ಮ ದೇಹಕ್ಕೆ ತಂಪು ಕೂಡ. ಸೊ ನಾನಿಲ್ಲಿ ಒಂದು ಮೀಡಿಯಮ್ಮಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆನ ಹಾಕೋಬೋದು. ಸೊ ಹಾಕೊಂಡು ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಗೂ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸು ನಿಮಗೆ ಎಷ್ಟು ಬೇಕಂತ ಅನಿಸುತ್ತೋ ಸೊ ಅಷ್ಟನ್ನು ಹಾಕೋಬೋದು. ಅಥವಾ ಕೆಲವರಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸು ಸ್ಕಿಪ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಈ ರೀತಿ ಹುರ್ಕೊಂಡು ಒಂದು ಬೌಲ್ಗೆ ಎತ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಶಾವಿಗೆನ ಹಾಕೋತಾ ಇದ್ದೀನಿ. ಇದನ್ನು ಸಹ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಕೆಲವರು ಹೆಸರುಬೇಳೆ ಪಾಯಸಕ್ಕೆ ಶಾವಿಗೆನ ಹಾಕೋದಿಲ್ಲ, ಅಂಥವ್ರು ಸ್ಕಿಪ್ ಮಾಡ್ಕೋಬೋದು. ಹಾಕೋದ್ರಿಂದ ಪಾಯಸ ತಿನ್ನುವಾಗ ನಿಮಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ನೀವು ಆ್ಯಡ್ ಮಾಡ್ಕೋಬೋದು. ಇದು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಆನಂತರ ನಾವು ಹುರಿದಿಟ್ಕೊಂಡಿದ್ದಂತಹ ಹೆಸರುಬೇಳೆನ ವಾಶ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಡಸ್ಟ್ ಏನಾದರೂ ಇದ್ದರೆ ನೀವು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೋದು. ವಾಶ್ ಮಾಡ್ಕೊಂಡು ನಂತರ ನಾವೀಗ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ, ಅದಕ್ಕೆ ವಾಶ್ ಮಾಡಾಕೊಂಡಿದ್ದಂತಹ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಕಪ್ಪು ಹೆಸರು ಬೇಳೆನ ತೊಗೊಂಡಿದ್ದೆ. ಸುಮಾರು ಒಂದು ಎರಡು ಗ್ಲಾಸಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರನ್ನ ಸೇರಿಸ್ಕೊಂಡು ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡರಿಂದ ಮೂರು ವಿಷಲ್ ಬೇಯಿಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಚೆನ್ನಾಗಿ ಬೇಯಬೇಕು. ಒಂದು ಎರಡು ಮೂರು ವಿಷಲ್ ಆದ ನಂತರ ನಾವೀಗ ಓಪನ್ ಮಾಡೋಣ. ಅಷ್ಟರಲ್ಲಿ ನಾವೀಗ ತೆಂಗಿನಕಾಯಿನ ರುಬ್ಕೋಬೇಕಾಗುತ್ತೆ. ಒಂದು ಜಾರ್ಗೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಇದೆ. ಅದಕ್ಕೆ ನಾನಿಲ್ಲಿ ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಏಲಕ್ಕಿನ ಪುಡಿ ಮಾಡಿ ಪಾಯಸದ ಜೊತೆಗೂ ಹಾಕೋಬೋದು, ಅಥವಾ ಈ ರೀತಿ ರುಬ್ಬೋವಾಗ ಕೂಡ ನೀವು ಸೇರಿಸ್ಕೋಬೋದು. ನಾನು ರುಬ್ಬೋವಾಗಲೇ ಒಂದು ಏಲಕ್ಕಿ ಸಿಪ್ಪೆ ಸಮೇತ ಸೇರಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಪೇಸ್ಟ್ ಆಗದಿದ್ರೂ ತರಿ ತರಿಯಾಗಿದ್ರೂ ನಡೆಯುತ್ತೆ. ನಾವೀಗ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ನಾವೀಗ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಗಟ್ಟಿ ಪಾಕ ಮಾಡ್ಕೋತಾ ಇಲ್ಲ, ಜಸ್ಟ್ ಬೆಲ್ಲ ಕರಗೋವರೆಗೂ ಸಹ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಬೆಲ್ಲ ಕರಗೋವರೆಗೂ ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ. ಸೊ ಬೆಲ್ಲ ಕರಗಿದ ನಂತರ ಆ ಒಂದು ಪಾಕ ಏನಿದೆಯಲ್ಲ ಅದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಅದರಲ್ಲಿ ಏನಾದರೂ ಕಲ್ಲು ಅಥವಾ ಗಲೀಜೆಲ್ಲ ಇದ್ದರೆ ಸೊ ನೀವು ಸೋಸ್ಕೋಬೋದು ಪಾಕನ. ಸೊ ನಂತರ ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದಲ್ಲ ಹೆಸರು ಬೇಳೆ ಬೇಯೋದಕ್ಕೆ, ಅದನ್ನು ಓಪನ್ ಮಾಡಿ ನೋಡೋಣ. ನಾನಿಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸಿದ್ದೀನಿ. ನೋಡಿ ಈ ರೀತಿ ಬಂದಿದೆ, ಚೆನ್ನಾಗಿ ಬೆಂದಿದೆ. ಹೆಸರು ಬೇಳೆ ತುಂಬ ಬೆಂದು ಅದು ಮ್ಯಾಶ್ ಆಗೂ ಆಗಬಾರ್ದು, ಅಥವಾ ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋಗೂ ಇರಬಾರ್ದು. ಈ ರೀತಿ ಬೇಯಬೇಕು. ಆನಂತರ ನಾನಿಲ್ಲಿ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಬೇಡ. ಸೊ ನಿಮಗೆ ಬಾಯಿಗೆ ತರಿ ತರಿಯಾಗಿ ಸಿಗಬೇಕಂದ್ರೆ ಜಾಸ್ತಿ ಮ್ಯಾಶ್ ಮಾಡ್ಕೋಬೇಡಿ, ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆನಂತರ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಈ ರೀತಿ ನಾನು ಸೋಸ್ಕೋತಾ ಇದ್ದೀನಿ. ಸೊ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಎಲ್ಲವೂ ಸಹ ಇರುತ್ತೆ, ಆದಷ್ಟು ನೀವು ಸೋಸಿ ಆ ಬೆಲ್ಲದ ರಸವನ್ನು ಹಾಕೊಳ್ಳಿ. ನಂತರ ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಂತರ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಕೆಲವರು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೋತಾರೆ, ಅಥವಾ ಕೆಲವರು ಬರೀ ತೆಂಗಿನಕಾಯಿನ ತುರಿದು ಸೇರಿಸ್ಕೋತಾರೆ. ನಾನಿಲ್ಲಿ ಸ್ವಲ್ಪ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಅದರ ಹಾಲು, ಅದರ ತೆಂಗಿನಕಾಯಿ ರಸ ಹಾಗೂ ತರಿ ತರಿಯಾಗಿ ಎರಡೂ ಸಹ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ಆದಷ್ಟು ಸ್ವಲ್ಪ ಲೈಟಾಗಿ ರುಬ್ಬಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅಥವಾ ನೀವು ಬೇಡ ಅಂದರೆ ತೆಂಗಿನಕಾಯಿನ ತುರಿದು ಕೂಡ ಸೇರಿಸ್ಕೋಬೋದು.
ಇದಿಷ್ಟನ್ನು ಹಾಕೊಂಡ ನಂತರ ನಾನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಜಾಸ್ತಿ ನೀರು ಬೇಡ ಪಾಯಸಕ್ಕೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ನೀರನ್ನ ಹಾಕೊಳ್ಳಿ. ಆನಂತರ ನಾನು ಹುರಿದಿಟ್ಕೊಂಡಿದ್ದಂತಹ ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ. ಸೊ ಇವಾಗ ಪಾಯಸ ಚೆನ್ನಾಗಿ ಬೇಯಬೇಕಾಗುತ್ತೆ. ನಂತರ ನಾವು ಹುರಿದಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ ಕೂಡ ಇವಾಗಲೇ ನಾನು ಸೇರಿಸ್ಕೋತಾ ಇದ್ದೀನಿ. ಸೊ ನಾವಿವಾಗ ಹಾಕೊಂಡಿರ್ತಕ್ಕಂತಹ ಶಾವಿಗೆ ಮತ್ತು ಕಾಯಿ ರಸ ಏನಿದೆಯಲ್ಲ ಅದೆಲ್ಲವೂ ಸಹ ಬೇಯಬೇಕು. ಅಲ್ಲಿವರೆಗೂ ಸಹ ಒಂದು 5 ನಿಮಿಷ ನಾನು ಪಾಯಸನ ಬೇಯಿಸ್ಕೋತಾ ಇದ್ದೀನಿ. ನಾನು ಮಾಡ್ತಕ್ಕಂತಹ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಯಾವ ರೀತಿ ರೆಸಿಪೀಸ್ ತೋರಿಸ್ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ನಾನು ಪಾಯಸ ಬೇಯೋವರೆಗೂ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸೊ ಈ ಒಂದು ಪಾಯಸ ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು. ಖಂಡಿತ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ. ಸೊ ಬೇಯಿಸ್ಕೊಂಡ ನಂತರ ಬಿಸಿ ಬಿಸಿಯಾದಂತಹ ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧವಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.